ಆನಂದ್ ಸಿಂಗ್ ರಾಜೀನಾಮೆ ಕೊಟ್ಟಿದ್ದೀನಿ ಅಂತ ಹೇಳ್ತಾ ಇದ್ದಾರೆ. ಅಲ್ಲಿ ಸ್ಪೀಕರ್ ರಾಜೀನಾಮೆ ಯಾವುದೇ ಕಾರಣಕ್ಕೂ ಬಂದಿಲ್ಲ ಅನ್ನೋ ಮಾತುಗಳನ್ನು ಆಡ್ತಾ ಇದ್ದಾರೆ. ಜೊತೆಗೆ ನಾಗೇಂದ್ರ ಅವರ ಹೆಸರು ಕೂಡ ತಳಕ ಹಾಕೊಳ್ತಾ ಇದೆ. ಇನ್ನಷ್ಟು ಯಾವ ಶಾಸಕರು ರಾಜೀನಾಮೆನ ಕೊಡಬಹುದು ಅನ್ನುವ ಲೆಕ್ಕಾಚಾರವನ್ನ ಮಾಡಲಿಕ್ಕೆ ಒಂದು ಅವಕಾಶ ಸದ್ಯದ ಸಂದರ್ಭವನ್ನು ನೋಡಿದಾಗ ಯಾರೆಲ್ಲ ಶಾಸಕರು ರಾಜೀನಾಮೆಯನ್ನ ನೀಡಬಹುದು ಅನ್ನೋದನ್ನ ನಾವು ಗಮನಿಸೋಣ. ವೀಕ್ಷಕರೇ, ಈಗಾಗಲೇ ಯಾವ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ? ಕಾಂಗ್ರೆಸ್ನ ಬಂಡಾಯ ಶಾಸಕರು, ಅತೃಪ್ತಿ ಹೊಂದಿರುವಂತಹ ಶಾಸಕರ ಹೆಸರುಗಳು ಕೇಳಿ ಬರ್ತಾ ಇದ್ದಾವೆ. ಕಾಂಗ್ರೆಸ್ ಜೊತೆ JDS ಶಾಸಕರು ಕೂಡ ರಿಸೈನ್ ಮಾಡುವಂತ ಸಾಧ್ಯತೆ ಇದೆ. ಕಂಪ್ಲಿ ಗಣೇಶ್, ಹಗರ ಬೊಮ್ಮನಹಳ್ಳಿಯ ಭೀಮಾ ನಾಯಕ್, ಗೋಕಾಕ್ನ ರಮೇಶ್ ಜಾರಕಿಹೊಳಿ, ಹಿರೇಕೆರೂರು ಶಾಸಕ BC ಪಾಟೀಲ್, ಅಥಣಿಯ ಮಹೇಶ್ ಕುಮಟಳ್ಳಿ, ಕಾಗವಾಡದ ಶ್ರೀಮಂತ್ ಪಾಟೀಲ್, ಹಾಗೆಯೇ ರಾಯಚೂರಿನ ಬಸವರಾಜ್ ದದ್ದಲ್, ಮಸ್ಕಿ ಪ್ರತಾಪ್ ಗೌಡ ಪಾಟೀಲ್, ಈ ಹೆಸರುಗಳು ಕೂಡ ಕೇಳಿ ಬರ್ತಾನೆ ಇದ್ವು. ಆದರೆ ಈ ಹೆಸರಿಗೆ ಏನಾದರೂ ರಾಜೀನಾಮೆ ಕೊಡುವಂಥ ಒಂದು ಸಂದರ್ಭ ಬಂದರೆ ಈ ಹೆಸರುಗಳು ಖಂಡಿತವಾಗ್ಲೂ ಇಲ್ಲಿ ಈ ಹೆಸರುಗಳಿಗೆ ಜಾಸ್ತಿ ಪ್ರಾಮುಖ್ಯತೆ ಇದೆ, ರಾಜೀನಾಮೆ ಕೊಟ್ಟೇ ಕೊಡ್ತಾರೆ ಅಂತ ಹೇಳಲಾಗ್ತಾ ಇದೆ. ಇನ್ನು TNRCಪುರದ ಅಶ್ವಿನ್ ಕುಮಾರ್ ಇರಬಹುದು ಮತ್ತು KRPETIಯ ನಾರಾಯಣ ಗೌಡ ಅವರ ಹೆಸರು ಬಲವಾಗಿ ಕೇಳಿ ಬರ್ತಾ ಇರುವಂಥದ್ದು ವೀಕ್ಷಕರೇ. ಹಾಗಾದರೆ ಈ ಆಷಾಢದ ಬಿರುಗ ಲೆಕ್ಕಾಚಾರ ಯಾರ ಪರವಾಗಿದೆ ಅನ್ನೋದನ್ನು ನಾವು ನೋಡಬಹುದಾಗಿದೆ ವೀಕ್ಷಕರೇ. ರಾಜ್ಯದಲ್ಲಿ ಮತ್ತೆ ನಂಬರ್ ಗೇಮ್ ಲೆಕ್ಕಾಚಾರ ಶುರುವಾಗಿದೆ. ಯಾಕೆ ಇಂತಹ ಒಂದು ಪರಿಸ್ಥಿತಿ ಉಂಟಾಗ್ತಾ ಇದೆ? ರಾಜಕೀಯ ನಾಯಕರು ಅವರ ಮನಸ್ಸಿನ ಆಳದಲ್ಲಿ ಇರುವಂತಹ ಆಲೋಚನೆಯೇ ಬೇರೆ, ಅವರ ಉದ್ದೇಶವೇ ಬೇರೆ ಆಗಿರುತ್ತೆ, ಆದರೆ ಮೇಲ್ನೋಟಕ್ಕೆ ಹೇಳೋದೇ ಬೇರೆ ಆಗಿರುತ್ತೆ ಅನ್ನೋದು ಬಹುತೇಕ ಸಂದರ್ಭಗಳಲ್ಲಿ ಸಾಬೀತಾಗಿರೋದ್ರಿಂದ ಅವರು ಕೊಡ್ತಾ ಇರುವಂತಹ ಹೇಳಿಕೆಗಳನ್ನ ತಕ್ಷಣವೇ ನಾವು ನಂಬಲಿಕ್ಕೆ ಸಾಧ್ಯ ಇರೋದಿಲ್ಲ ಅನ್ನೋದು ಸ್ಪಷ್ಟ. ಅದನ್ನು ನಾವು ಗಮನಿಸಬೇಕಾಗಿದೆ. ಪಕ್ಷದ ಹಿತದೃಷ್ಟಿಯಂತೆ, ಜನರ ಹಿತಾಸಕ್ತಿಯಂತೆ, ರಾಜ್ಯದ ಹಿತಾಸಕ್ತಿಯಂತೆ, ಜನ ನಮ್ಮ ಕ್ಷೇತ್ರಕ್ಕೆ ಅನ್ಯಾಯ ಆಗೋಕೆ ನಾನು ಬಿಡಲ್ಲ ಅಂತೆ ಇಲ್ಲಿವ್ರಿಗೆ ಏನು ಮಾಡ್ತಾ ಇದ್ರಿ ಸ್ವಾಮಿ? ಯಾವೆಲ್ಲ ಯಾಕೆ ಆಗಿಲ್ಲ, ಹಾಗಾದ್ರೆ ಯಾಕೆ ಅನ್ಯಾಯ ಮಾಡ್ತಾ ಇದ್ದಾರೆ ಅಂದರೆ ನಿಮಗೆ ಬೇಕಾಗಿರುವಂತಹ ಉದ್ದೇಶ ಬೇರೆ ಇರುತ್ತೆ. ಹೀಗಾಗಿ ಆ ಉದ್ದೇಶವನ್ನು ಸಫಲ ಆಗಲಿಕ್ಕೆ ನೀವು ಈ ರೀತಿ ಆಟ ಆಡ್ತಿದ್ದೀರಿ ಅನ್ನುವ ಅನುಮಾನಗಳೇ ಪ್ರಜಾಪ್ರಭುತ್ವದಲ್ಲಿ ಇಲ್ಲಿವರೆಗೂ ಕೂಡ ತಾಂಡವ ಆಡ್ತಾ ಇದ್ದಾವೆ. ಎಸ್ ವೀಕ್ಷಕರೇ, ಈ ಒಂದು ಜನರ ಹಿತಾಸಕ್ತಿಗೋಸ್ಕರವೇ ನಿಮ್ಮ ಶ್ರಮ ವ್ಯಯಿಸೋದಾದರೆ ಅದು ಪ್ರಜಾಪ್ರಭುತ್ವದ ಗೆಲುವು ಆಗ ಮಾತ್ರ. ಎಸ್, ಹಾಗಾದರೆ ಈ ಆಷಾಢ ಗ್ರಹಣದ ಸಾಲಿನಲ್ಲಿರೋರು ಯಾರು, ಯಾರೆಲ್ಲ ಕೈಗೆ ತೆನೆಗೆ ಶಾಕ್ ಕೊಡ್ತಾರೆ ಅನ್ನೋದನ್ನು ಕೂಡ ನಾವು ಗಮನಿಸಬಹುದಾಗಿದೆ ವೀಕ್ಷಕರೇ. ಒಟ್ಟಿನಲ್ಲಿ ಯಾರೆಲ್ಲ ಈಗ ಹೇಳ್ತಾ ಇದ್ದಾರೆ ಸುಮ್ಮನಿದ್ದಾರೆ ಅಂತ ಹೇಳ್ತಾ ಇದ್ದಾರೆ, ಆದರೆ ಮೇಲ್ನೋಟಕ್ಕೆ ಸುಮ್ಮನಿದ್ದಂಗಲ್ಲ, ಅದು ಮೇಲ್ನೋಟಕ್ಕೆ ಮಾತ್ರ ಸುಮ್ಮನಿದ್ದಾರೆ ಅಂತ ಅನಿಸುತ್ತೆ, ಆದರೆ ಅವರ ಲೆಕ್ಕಾಚಾರವೇ ಬೇರೆ ಇರುತ್ತೆ. ರಾಜಕೀಯ ಅಂದ್ರೇ ಲೆಕ್ಕಾಚಾರಗಳ ಒಂದು ಮೂಟೆ ಅನ್ನೋದನ್ನು ನಾವು ಗಮನಿಸಬಹುದಾಗಿದೆ. ಅಂದರೆ ದಟ್ಸ್ ನಾಟ್ ದ ಅರ್ಥಮ್ಯಾಟಿಕ್, ಅಂಕಗಣಿತ ಆಗಿರೋದಿಲ್ಲ ಅದು, ಅದು ಅಂಕಿ ಅಂಶಗಳ ಒಂದು ಕೆಮಿಸ್ಟ್ರಿಯ ಲೆಕ್ಕಾಚಾರ, ಎಲ್ಲವನ್ನು ಕೂಡ ನಾವು ನೋಡಬಹುದಾಗಿದೆ. 2+2 ≠4 ಅನ್ನೋ ಮಾತುಗಳನ್ನು ಹೇಳ್ತಾರೆ ರಾಜಕೀಯಕ್ಕೆ ಬರೋದಾದರೆ. ಹಾಗೆ ಅವರು ಮುಂದೇನು ಹೇಳಿಕೆ ಕೊಡ್ತಾರೆ, ಯಾವ ರೀತಿ ನಡವಳಿಕೆಯನ್ನು ಪ್ರದರ್ಶನ ಮಾಡ್ತಾರೆ, ರಾಜ್ಯದ ಕ್ಷೇತ್ರದ ಜನತೆಗೆ ಅವರ ಕ್ಷೇತ್ರದ ಜನತೆಗೆ ಯಾವ ರೀತಿ ಆಶ್ವಾಸನೆ ಕೊಡ್ತಾರೆ, ಆದರೆ ಅವರಿಗೆ ಅವರು ಮಾತ್ರ ಮುಖ್ಯ, ಜನರು ಮುಖ್ಯ ಅಲ್ಲ ಅನ್ನೋದನ್ನು ಸಾಬೀತುಪಡಿಸಿರುವಾಗ ನೀವು ಇವತ್ತು ಕೊಡ್ತಾ ಇರುವಂಥ ಹೇಳಿಕೆಗಳನ್ನು ಯಾಕೆ ಸ್ವಾಮಿ ನಂಬಬೇಕು, ಹೆಂಗೆ ನಂಬಬೇಕು ಅನ್ನೋದು ರಾಜ್ಯದ ಜನತೆಯ ಪ್ರಶ್ನೆಯಾಗಿದೆ. ಇದನ್ನು ಎಲ್ಲ ಶಾಸಕರು ಕೂಡ ಗಮನಿಸಬೇಕಾಗಿದೆ. ಬರೀ ನಂಬರ್ ಗೇಮಂತೆ, ರಾಜಕೀಯ ಲೆಕ್ಕಾಚಾರವಂತೆ ಹೀಗೆ ಇದನ್ನೇ ನಾವು ನೋಡ್ತಾ ಕೂರೋಣ ಅಂತ ಹೇಳಿ ಜನರಿಗೂ ಕೂಡ ಬೇಸರ ಬಂದಾಗಿದೆ. ಹಿಡಿ ಶಾಪವನ್ನು ಹಾಕ್ತಾ ಇರ್ತಾರೆ, ಅದರಲ್ಲಿ ಯಾವ ಅನುಮಾನ ಇಲ್ಲ. ಎಸ್ ವೀಕ್ಷಕರೇ, ಈಗಾಗಲೇ ಒಂದಿಷ್ಟು ಆಪ್ಷನ್ಸ್ಗಳನ್ನು ನಾವು ನೋಡ್ತಾ ಇದ್ವಿ. ಭಾರತೀಯ ಜನತಾ ಪಕ್ಷದ ಮುಂದಿರುವಂಥ ಆಪ್ಷನ್ ಏನು, 10 ಶಾಸಕರ ರಾಜೀನಾಮೆ ಕೊಟ್ಟರೆ ಏನು, 15 ಶಾಸಕರ ರಾಜೀನಾಮೆ ಕೊಟ್ಟರೆ ಏನು ಅನ್ನೋದನ್ನು ನೋಡ್ತಾ ಇದ್ದೀವಲ್ಲ. ಆ ಶಾಸಕರ ರಾಜೀನಾಮೆಯ ಸಾಲಿನಲ್ಲಿ ಯಾರೆಲ್ಲ ಇರಬಹುದು ಅನ್ನೋದನ್ನು ನಾವೀಗ ಗಮನಿಸ್ತಾ ಇದ್ದೀವಿ ವೀಕ್ಷಕರೇ. ಆ ಹೆಸರುಗಳನ್ನು ತಾವು ಕೂಡ ನೋಡ್ತಾ ಇದ್ದೀರಿ TV5 ಪರದೆ ಮೇಲೆ. ನಾನು ರಾಜೀನಾಮೆಯನ್ನು ಸಲ್ಲಿಸ್ತೇನೆ, ಕೊಟ್ಟಿದ್ದೀನಿ ನಾನು ನೋಡಿ, ಕಾರಣಗಳು ಅನೇಕವೂ ಇದೆ. ನಾನು ನೋಡಿ ಆಪರೇಷನ್ ಕಮಲಕ್ಕೆ ಅದಕ್ಕೆ ಇದಕ್ಕೆ ನಾನು ಈ ಹಿಂದೆ 27ನೇ ತಾರೀಕಿಗೆ ನಾನು ಹೇಳಿದ್ದೀನಿ. ಏನಂತ ಹೇಳಿ, ನಾನು ನನ್ನ ಏನು ಅಧಿಕಾರಕ್ಕೂ, ಅಧಿಕಾರ ಆಗಿರಲಿ ನನ್ನ ಸ್ಥಾನಕ್ಕೆ ಆಗಿರಲಿ, ತ್ಯಾಗ ಮಾಡೋದಕ್ಕೂ ಸಿದ್ಧ ಇದ್ದೀನಿ. ಯಾಕಂದರೆ ನನಗೆ ನನ್ನ ಜಿಲ್ಲೆ, ನನ್ನ ರಾಜ್ಯ ಮುಖ್ಯ, ನಮ್ಮ ಏನು ಅಧಿಕಾರ ಶಾಶ್ವತ ಅಲ್ಲ ಅಂಥೇಳಿ ನನ್ನ ಮಾಧ್ಯಮದ ಸ್ನೇಹಿತರ ಎದುರಿಗೆ ನಾನು ಹೇಳಿರೋದಂತೂ ತಾವು ನೋಡಿ. ನಾನು ಯಾವ ಪಕ್ಷ ಯಾರನ್ನ ವಾಪಸ್ ತೊಗೊಂಡಿದ್ದಾರೆ, ಅವ್ರನ್ನ ತೊಗೊಂಡಿರೋ ಸಲುವಾಗಿ ನಾನು ಮನಸ್ಸು ನೋವು ಮಾಡಿಕೊಂಡಿದ್ದೀನಿ, ಅದೆಲ್ಲ ಸತ್ಯಕ್ಕೆ ದೂರವಾದಂಥ ಮಾತು. ಈಗ ಗವರ್ನರ್ ಸಾಹೇಬರಿಗೆ ಭೇಟಿಯಾಗಿರೋದು ಏನಂದರೆ, ಇವತ್ತು ನಾನು ಮಾಧ್ಯಮದ ಮುಖಾಂತರ
ಇವತ್ತು ಎಲ್ಲೋ ನಾನು ರಾಜೀನಾಮೆ ಕೊಟ್ಟಿಲ್ಲ ಅನ್ನೋ ಒಂದು ಪ್ರಶ್ನಾತೀತವಾದಂಥ ಪ್ರಶ್ನೆ ಆಗಿರೋದ್ರಿಂದ ನಾನು ಅಲ್ಲಿ ಕೊಟ್ಟಿರ್ತಕ್ಕಂಥ ಒಂದು ಕಾಪಿಯನ್ನು ಗವರ್ನರ್ ಸಾಹೇಬರಿಗೆ ತಲುಪಿಸಿ ಮತ್ತೊಮ್ಮೆ ನಾನು ಸಭಾಧ್ಯಕ್ಷರನ್ನ ಕಂಡು ತಾಂತ್ರಿಕವಾಗಿ ಅವ್ರು ಏನಾದರೂ ನನಗೆ ಸಲಹೆ ಕೊಟ್ಟರೆ ಯಾವ ರೀತಿ ನಾನು ರಾಜೀನಾಮೆ ಕೊಡಬೇಕು ಅನ್ನೋದು ಅವ್ರು ಏನನ್ನ ಸಲಹೆ ಕೊಟ್ಟರೆ ಅದ್ರ ಪ್ರಕಾರ ನಾನು ರಾಜೀನಾಮೆ ಅದೆಲ್ಲ ಈಗೇನು ನಾನು ಮಾತಾಡ ರಾಜೀನಾಮೆ ಕೊಟ್ಟಿದ್ದೀನಿ, ನನ್ನ ಬೇಡಿಕೆ ಮುಂದೆ ಇಟ್ಟಿದ್ದೀನಿ. ಆ ಬೇಡಿಕೆ ನಾನು ಇವತ್ತು ನೋಡಿ ನಾನು ರಾಜೀನಾಮೆ ಕೊಟ್ಟಿರೋದು ನಿಜ, ಆದರೆ ಸಭಾಧ್ಯಕ್ಷರು ಎಲ್ಲೋ ಮಾಧ್ಯಮದಲ್ಲಿ ನನಗೆ ತಲುಪಿಲ್ಲ ಅಂತ ಹೇಳ್ತಾ ಇದ್ದಾರೆ. ತಾಂತ್ರಿಕವಾಗಿ ರೀತಿಯಲ್ಲಿ ಹೇಳಿರ್ಬೋದು, ಆದರೆ ಮತ್ತೊಮ್ಮೆ ನಾನು ಅವರಿಗೆ ತಾಂತ್ರಿಕವಾಗಿ ಟೆಕ್ನಿಕಲ್ ಆಗಿ ಅವರ ಕಚೇರಿಗೆ ಹೋಗಿ ಮತ್ತೊಮ್ಮೆ ನಾನು ರಾಜೀನಾಮೆಯನ್ನು ಸಲ್ಲಿಸ್ತೇನೆ. ಕೊಟ್ಟಿದ್ದೀನಿ ನಾನು ನೋಡಿ, ಕಾರಣಗಳು ಅನೇಕವೂ ಇದೆ. ನಾನು ನೋಡಿ ಆಪರೇಷನ್ ಕಮಲಕ್ಕೆ ಅದಕ್ಕೆ ಇದಕ್ಕೆ ನಾನು ಈ ಹಿಂದೆ 27ನೇ ತಾರೀಕೆ ನಾನು ಹೇಳಿದ್ದೀನಿ. ಏನಂತ ಹೇಳಿ, ನಾನು ನನ್ನ ಏನು ಅಧಿಕಾರಕ್ಕೂ